ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕಂದ್ರೆ ನಾವೆಲ್ಲ ಬಿಸ್ನೆಸ್ ಮ್ಯಾನ್, ಮೀಟಿಂಗು ಯಾವಾಗ ಹೇಗ್ ಫಿಕ್ಸ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ನೋಡಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾವೆಲ್ಲರೂ ಅರ್ಥ ಮಾಡ್ಕೋತೀವಿ, ಆದ್ರೆ ನನ್ನ ಮಗಳಿಗೆ ಹೇಳಿದ್ದು ಟೈಮ್ಗೆ ತಕ್ಷಣ ಆಗ್ಬಿಡ್ಬೇಕು. ಲಕ್ಕಿಲಿ ಏನಂತ ಹೇಳಿದ್ರೆ ನನಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಹೆಂಡತಿ ಸಿಕ್ಕಿದಾಳೆ. ನನ್ನ ಲೈಫ್ ಈಸಿ ಗೋಯಿಂಗ್, ಆದ್ರೆ ನಿಮಗ್ ಮಾತ್ರ ಐ ಆಮ್ ಸಾರಿ, ನಿಮಗ್ ಮಾತ್ರ ಅಲ್ಲ ಈಗಿನ ಜನರೇಷನ್ ಹುಡುಗರಿಗೆ ಆ ಚಾನ್ಸೇ ಇಲ್ಲ. ಯಾಕೆ ಅಂತ ನಿಮಗ್ ಗೊತ್ತಾ? ಯಾಕೆ ಸರ್? ಯಾಕಂದ್ರೆ ಈಗಿನ ಕಾಲದ ಹುಡುಗಿಯರಿಗೆ ಪೇಷನ್ಸ್ ಅನ್ನೋದೇ ಇರೋದಿಲ್ಲ ನೋಡಿ. ಇದು ನಮ್ ಪಾವನಿ ಪ್ರಾಬ್ಲಮ್ ಮಾತ್ರ ಅಲ್ಲ ರಾಮ್, ಬೇರೆ ಯಾವುದೇ ಹುಡುಗಿರನ್ನ ನೋಡಿ, ಎಲ್ಲರೂ ಶಾರ್ಟ್ ಟೆಂಪರ್ಗಳೇ, ಕೋಪನ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಪ್ಪ, ನಿನ್ನೊಬ್ಳಿಗೆ ಹೇಳಿಲ್ಲ ಮಗಳೇ, ಎಲ್ಲರಿಗೂ ಸೇರಿಸಿನೇ ಹೇಳಿದ್ದು. ಸಾಕ್ ಸುಮ್ನಿರಿ, ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ. ನಮ್ ಪ್ರಾರ್ಥನೆ ಏನ್ ಶಾರ್ಟ್ ಟೆಂಪರಾ? ಜೀವನದಲ್ಲಿ ಅವಳಿಗೆ ಎಷ್ಟು ಪೇಷನ್ಸ್ ಇದೆ ನೋಡಿ. ಅವಳಲ್ಲಿರೋ ತಾಳ್ಮೇಲಿ ಕಾಲ್ ಭಾಗ ಈ ಕತ್ತೆಗಿಲ್ಲ. ಎಲ್ಲರನ್ನು ಒಂದೇ ತರ ಅನ್ನೋಕ್ ಹೋಗ್ಬೇಡಿ. ಅಮ್ಮ, ಅಪ್ಪ ಹೇಳಿದ್ದು ಈಗಿನ ಜನರೇಷನ್ ಹುಡುಗಿರು ಅಂತ. ನಿಮ್ ಮಗಳು ಹಳೇ ಕಾಲ ಟೇಪ್ ರೆಕಾರ್ಡ್ರು, ಅದಕ್ಕೆ ಯಾವಾಗ್ಲೂ ಶಾಂತಿ ಶಾಂತಿ ಅಂತ ಬೋಧನೆ ಮಾಡ್ತಿರ್ತಾಳೆ. ಅವಳನ್ನ ನಮ್ ಜನರೇಷನ್ ಹೋಲಿಸಿ ನಮ್ ಜನರೇಷನ್ ಅವಮಾನ ಮಾಡ್ಬೇಡ. ಹೌದ್ ಹೌದ್ ಹೌದ್, ನಿನ್ನ ಪ್ರಾರ್ಥನಾ ಲಿಸ್ಟಿಗೆ ಸೇರ್ಸಕ್ ಆಗಲ್ಲ ಬಿಡು. ಅವಳು ಶಾಂತಿ 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 ಅಂದ್ರೆ ನೀನು ಕ್ರಾಂತಿ 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 ಅನ್ನೋಳು. ಪಾಪ ಯುವ, ಎಲ್ಲಾ ಕೆಲಸ ನಾನೇ ಮಾಡ್ತಿದ್ದೀನಿ ಅಂತ ತುಂಬಾ ಬೇಜಾರ್ ಮಾಡ್ಕೋತಿದ್ರು. ಗೌರಕ್ಕ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳ್ಬೇಕು, ತುಂಬಾ ಖುಷಿ ಪಡ್ತಾರೆ. ಹೇಳಿ ಹೆಂಡತಿ, ಇವಾಗ ಫ್ರೀ ಆದ್ರೆ ಗಂಡನ ಜೊತೆ ಮಾತಾಡೋದಕ್ಕೆ? ಫ್ರೀ ಏನೂ ಇಲ್ಲ ಯುವ, ನಾನು ಊಟ ತಗೊಂಡು ಆಶ್ರಮಕ್ಕೆ ಹೋಗ್ತಾ ಇದ್ದೆ. ನಿಮಗ್ ಖುಷಿ ಆಗೋ ಒಂದ್ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗ್ ಖುಷಿ ಆಗೋ ವಿಷಯನ? ಏನ್ ಪ್ರಾರ್ಥನಾ ಅದು? ನೀವ್ ಅವಾಗ್ಲೇ ಕಾಲ್ ಮಾಡಿದಾಗ ಯಾರೋ ಒಬ್ರು ಹೆಂಗಸು ಬಂದ್ರು ಅಂತ ನಿಮ್ಗೆ ಹೇಳ್ದೆ ಅಲ್ವಾ? ಅವರು ಬೇರೆ ಯಾರು ಅಲ್ಲ, ಅಮ್ಮ ಕಳ್ಸಿರೋ ಹೆಂಗಸು. ಅವ್ರ ಹೆಸರು ಗೌರಮ್ಮ ಅಂತ. ಇವತ್ತಿಂದ ನನ್ನ ಹತ್ರ ಕೆಲ್ಸಕ್ ಜಾಯ್ನ್ ಆದ್ರು. ಹೌದಾ? ಅಂತೂ ಇಂತೂ ನಿಮ್ ಸಹಾಯಕ್ಕೆ ಒಂದ್ ಕೈ ಸಿಕ್ತು ಅಂತಾಯ್ತು. ಹೌದು ಯುವ, ನಾನವ್ರನ್ನ ನಾಳೆಯಿಂದ ಬನ್ನಿ ಅಂತ ಹೇಳ್ದೆ, ಆದ್ರೆ ಇಲ್ಲ ಇವತ್ತಿಂದನೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಗೊತ್ತಾ ಯುವ, ಅದಕ್ಕೆ ಇವತ್ತು ಬೇಗ ಅಡಿಗೆ ಕೆಲಸ ಎಲ್ಲ ಮುಗೀತು. ನನ್ನ ಹೆಂಡತಿ ಒದ್ದಾಡೋದ ನನ್ನ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ. ಹೇಗೋ ಇನ್ಮೇಲಾದ್ರೂ ನನ್ನ ಹೆಂಡತಿ ಆರಾಮಾಗಿರ್ಬಹುದು. ಇಷ್ಟಕ್ಕೆ ಆರಾಮ ಅಂದ್ರೆ ಹೇಗೆ ಯುವ? ಇನ್ ಮುಂದೆ ನೋಡ್ತಾ ಇರಿ, ಇನ್ನೂ ಇಬ್ಬರನ್ನ ಕೆಲ್ಸಕ್ಕೆ ತಗೊಳ್ಳೋ ಅಂತ ಆರ್ಡರ್ಸ್ ಗಳು ಬರುತ್ತೆ. ನಿಮ್ ಹೆಂಡತಿ ಇವಾಗಿನ್ಕಿಂತ ತುಂಬಾ ಬ್ಯುಸಿ ಆಗ್ಬಿಡ್ತಾಳೆ. ಆಗ್ಲಿ, ಸಂತೋಷ. ಆದ್ರೆ ಪ್ರಾರ್ಥನಾ, ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟೇ ಆರ್ಡರ್ ತಗೊಳ್ಳಿ. ಸುಮ್ನೆ ಬರ್ತಿದೆ ಅಂತ ಎಲ್ಲ ಆರ್ಡರ್ ತಗೊಂಡು ನೀವು ಸ್ಟ್ರೆಸ್ ಮಾಡ್ಕೋಬೇಡಿ. ಆಮೇಲೆ ನೀವು ಒದ್ದಾಡೋದ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಪ್ಲೀಸ್, ಆರ್ಡರ್ಸ್ನ ಬರೋವಾಗ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೆ ಮುಂದೆ ನಾವ್ ಅನ್ಕೊಂಡಿರೋ ರೀತಿ ಕ್ಯಾಂಟೀನ್ ನಡ್ಸಕ್ಕಾಗೋದು. ಅದೇನೋ ಸರಿ, ಕಷ್ಟಪಡ್ತೀನಿ ಅಂದ್ಬಿಟ್ಟು ಎಲ್ಲಾ ಕೆಲಸ ನೀವು ಒಬ್ರೇ ಮಾಡಕ್ಕಾಗಲ್ವಲ್ಲ? ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು ಯುವ, ನಾನು ಈ ಪ್ರಪಂಚನೆ ಗೆಲ್ತೀನಿ. ಅಂಥದ್ರಲ್ಲಿ ಈ ಕ್ಯಾಂಟೀನ್ ಕೆಲಸ ಗೆಲ್ಲಕ್ಕಾಗಲ್ವಾ ಹೇಳಿ? ಏನ್ ಮೇಡಮ್, ಗಂಡನ್ನ ವಿನ್ನಿಂಗ್ ಫ್ಲಾಗ್ ಅನ್ನೋ ರೀತಿ ಹೇಳಿಕೆ ಕೊಡ್ತಿದ್ದೀರಾ? ನೀವ್ ಯಾವಾಗ್ಲೂ ನಂಗೆ ವಿನ್ನಿಂಗ್ ಫ್ಲಾಗ್. ವಿನ್ನಿಂಗ್ ಫ್ಲಾಗ್ ಅಂದ್ಬಿಟ್ಟು ಎಲ್ಲಾದ್ರೂ ಆರಿಸ್ಬಿಡ್ಬಿಡಿ ಮೇಡಮ್. ಮೊದ್ಲೇ ಅತ್ತೆ ಸೊಸೆ ಮಧ್ಯೆ ಬ್ಯಾಲೆನ್ಸ್ ಸಿಗದೆ ತೆಲಾ ಆಡ್ಕೊಂಡಿದ್ದೀನಿ. ಯುವ, ಸೀನಾ, ಯಾವುದೇ ಕಾರಣಕ್ಕೂ ಆಟೋನ ಫಾಲೋ ಮಾಡೋದ್ ಮಿಸ್ ಮಾಡ್ಬೇಡ, ಫಾಸ್ಟ್ ಆಗಿ ಹೋಗು. ಸರಿ ಸರಿ, ಯಜಮಾನ್ರು ಜೋಕ್ ಮಾಡಿದ್ ಸಾಕು, ಆಶ್ರಮ ಬಂತು ನಾನು ಫೋನ್ ಇಡ್ತೀನಿ. ಓಕೆ ಪ್ರಾರ್ಥನಾ, ಊಟ ಎಲ್ಲ ಕೊಟ್ಬಿಟ್ಟು ಜೋಪಾನವಾಗಿ ಮನೆಗೆ ಹೋಗಿ. ಬಾಯ್. ಬಾಯ್ ಯುವ. ಪುಟ್ಟ,
ಇವತ್ತು ನಿನ್ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತಿದೆ. ಹಾಗಾದ್ರೆ ನಿಮಗ್ ರಾಮ್ ಓಕೆನಾಪ್ಪ? ನಿನ್ನ ಸೆಲೆಕ್ಷನ್ ಯಾವತ್ತು ರಾಂಗ್ ಆಗಲ್ಲ ಅಂತ ನನಗೆ ಗೊತ್ತು ಮಗಳೇ. ಅಪ್ಪ ನಿಜವಾಗ್ಲೂ ಈ ಮದ್ವೆಗೆ ಒಪ್ಕೊಂಡ್ಬಿಟ್ರ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇಷ್ಟು ಒಳ್ಳೆ ಹುಡುಗನ ನೀನ್ ಸೆಲೆಕ್ಟ್ ಮಾಡಿರ್ಬೇಕಾದ್ರೆ ನಾನು ಒಪ್ಕೊಳ್ದೇ ಇರಕ್ಕಾಗತ್ತಾ? ನಿಜವಾಗ್ಲೂ ನಿನ್ ಲೈಫಲ್ಲಿ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನೋಡ್ದ್ಯಾ, ಅಪ್ಪ ನನ್ನ ಡಿಸಿಷನ್ ರೈಟ್ ಅಂತ ಹೇಳಿದ್ರು. ನಮ್ ಪ್ರೀತಿನ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇದಕ್ಕೆ ಥ್ಯಾಂಕ್ಸ್ ಅಲ್ಲ ಯಾಕೆ ರಾಮ್, ನೀವಿಬ್ರು ರೈಟ್ ಚಾಯ್ಸ್ ಮಾಡಿದ್ದೀರಾ. ದೊಡ್ಡವರಾಗಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಿಮ್ಮಂತ ಒಳ್ಳೆ ಹುಡುಗನ ನಮ್ಮ ಮಗಳು ಕೈ ಹಿಡಿತಾ ಇರೋದು ನಮಗೂ ಸಂತೋಷದ ವಿಷಯನೇ. ಏನಂತೀಯ ದೇವ್ಕಿ? ಹೌದು ರೀ, ರಾಮ್ ಅವರು ತುಂಬಾ ತಾಳ್ಮೆ ಇರೋರು. ನಮ್ ಪಾವನಿಗೆ ಗಂಡ ಆಗಿ ಬರ್ತಿದ್ದಾರೆ ಅಂದ್ರೆ ನನಗೂ ಖುಷಿನೇ. ನನಗೂ ರಾಮ್ ಅವ್ರು ಇಷ್ಟ ಆದ್ರು ರೀ. ಅಮ್ಮ ನೀವೇನ್ ಹೇಳ್ತೀರಿ? ನಾನ್ ಹೇಳೋದೇನಿದೆ ಆನಂದ, ಸಂಸಾರದಲ್ಲಿ ಗಂಡ ಹೆಂಡತಿ ಅಂದ್ರೆ ಎರಡು ಎತ್ತುಗಳಿದ್ದ ಹಾಗೆ. ಇಬ್ರು ಸಮಾನವಾಗಿ ಬಂಡಿ ಎಳೆದ್ರೆ ಮಾತ್ರ ಸಂಸಾರ ಸರಾಗವಾಗಿ ಸಾಗೋದು. ಅದರಲ್ಲೂ ನಮ್ ಪಾವನಿ ಸ್ವಲ್ಪ ಮುಂಗೋಪಿ, ರಾಮ್ ಸ್ವಲ್ಪ ತಾಳ್ಮೆ ಇರೋ ಹುಡುಗ. ಇವರಿಬ್ರು ಜೋಡಿಯಾದ್ರೆ ಇವರಿಬ್ರ ಜೀವನ ಯಾವ ಏರುಪೇರು ಇಲ್ಲದೆ ಸರಾಗವಾಗಿ ಸಾಗುತ್ತೆ ಅಂತ ನನ್ನ ಭಾವನೆ. ಮತ್ತಿನೇನು? ಎಲ್ಲರಿಗೂ ರಾಮ್ ಓಕೆ ಆದ್ರು ಹೇಳಿ. ರಾಮ್, ನಿಮ್ಮನೆಯವ್ರನ್ನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ ಸರ್? ಅದು ನಮ್ಮ ಹಾ ರಾಮ್, ಈ ಮಾತುಕತೆ ಮಧ್ಯದಲ್ಲಿ ನಿಮ್ಮನ್ನೊಂದು ಕೇಳದೆ ಮರ್ತ್ಬಿಟ್ಟೆ. ನಮ್ಮ ಪುಟ್ಟಿ ಹೇಳ್ತಾ ಇದ್ಲು ನಿಮ್ಮ ತಾಯಿಗೆ ನಮ್ಮ ಪಾವನಿನ ಕಂಡ್ರೆ ಅಷ್ಟೇ ಕಷ್ಟ ಅಂತ. ಹೀಗಿರುವಾಗ ಅವ್ರಿಗೆ ಮದ್ವೆಗೆ ಒಪ್ತಾರಾ ಅಂತ. ನಮ್ಮ ಪುಟ್ಟಿ ಹೇಳ್ತಾ ಇದ್ಲು ನಿಮ್ಮ ತಾಯಿಗೆ ನಮ್ಮ ಪಾವನಿನ ಕಂಡ್ರೆ ಅಷ್ಟೇ ಕಷ್ಟ ಅಂತ. ಹೀಗಿರುವಾಗ ಅವ್ರಿಗೆ ಮದ್ವೆಗೆ ಒಪ್ತಾರಾ ಅಂತ. ಅಪ್ಪ ಈ ವಿಷಯ ಇವಾಗ ಯಾಕೆ? ಅದೆಲ್ಲ ಒಂದ್ ದೊಡ್ಡ ಮ್ಯಾಟ್ರಾ? ಈಗ ಅಜ್ಜಿನೂ ಒಂದೊಂದ್ಸಲ ನನ್ ಬೈತಿರ್ತಾರೆ, ಹಾಗಂತ ಅಜ್ಜಿಗೆ ನಾನು ಇಷ್ಟ ಇಲ್ಲ ಅಂತನಾ? ಪಾವನಿ ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಒಂದ್ ಮನೆಗೆ ಸೊಸೆಯಾಗಿ ಹೋಗ್ತೀವಿ ಅಂದ್ರೆ ಅಲ್ಲಿ ಎಲ್ರಿಗೂ ನಾವು ಒಪ್ಪಿಗೆ ಆಗಿರ್ಬೇಕು. ಮನೆಯವ್ರ ಒಪ್ಪಿಗೆ ಇಲ್ಲದೆ ಮದ್ವೆ ಆದ್ರೆ ಮುಂದೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಕಂದ. ನಿಮ್ ಮನೇಲಿ ಒಪ್ಪಿಗೆ ಇಲ್ಲ ಅಂದ್ರೆ ಪಾವನಿನ ನೀವು ಮದ್ವೆ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ರಾಮ್? ಅಮ್ಮ ದೊಡ್ಡವರೆಲ್ಲ ಒಪ್ಕೊಂಡ್ರೆ ನಾವು ಮುಂದುವರೆದಕ್ ಸಾಧ್ಯ. ಯಾಕಂದ್ರೆ ನೀವಿಲ್ದೆ ನಾವಿಲ್ಲ. ನಾವು ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಎರಡು ಮನೆಯವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇನ್ಫ್ಯಾಕ್ಟ್ ಮನೇಲಿ ಅಮ್ಮ ಒಪ್ಪಿಗೆ ಕೊಟ್ಮೇಲೆನೆ ನಾನು ಈ ಮದುವೆಗೆ ರೆಡಿಯಾಗಿದ್ದು. ಇದ್ರ ಬಗ್ಗೆ ನಿಮಗೆ ಯಾರಿಗೂ ಸಂಶಯನೇ ಬೇಡ. ಇನ್ನು ಇದರಲ್ಲಿ ನಮ್ಮ ಒಪ್ಪಿಗೆನೂ ಇದೆ. ನೀವು ಒಂದೊಳ್ಳೆ ದಿನ ನೋಡಿ ನಿಮ್ ತಾಯಿನ ಕರ್ಕೊಂಡ್ ಬನ್ನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಹತ್ರ ನಂದೊಂದು ರಿಕ್ವೆಸ್ಟ್. ಅದೇನು ಅಂತ ಹೇಳಿ ರಾಮ್. ಅದು ಸಂಕೋಚ ಪಡಬೇಡಿ, ಅದೇನಿದ್ರು ಹೇಳಿ. ಮದುವೆ ಮಾತುಕತೆ ಮುಂಚೆ ನೀವೊಂದ್ಸಲ ನಮ್ ಅಮ್ಮನ್ನ ಮೀಟ್ ಆದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅವ್ರನ್ನ ನಮ್ಮನೆ ಕರ್ಕೊಂಡ್ ಬನ್ನಿ, ಅವ್ರನ್ನ ಮೀಟ್ ಮಾಡಿದ್ಮೇಲೆ ಆಮೇಲೆ ಆ ವಿಚಾರದ ಬಗ್ಗೆ ಮಾತಾಡೋಣ. ಅದು ಹಾಗಲ್ಲ ಸರ್, ನೀವೇ ಒಂದ್ಸಲ ನಮ್ಮ ಮನೆಗೆ ಬಂದಿದ್ದಿದ್ರೆ. ನಮ್ಮನೆಯಲ್ಲಿ ಹೆಣ್ಣು ನೋಡೋದಕ್ಕೆ ಅಂತ ಗಂಡಿನ ಮನೆಯವರು ಮೊದಲು ಹೆಣ್ಣಿನ ಮನೆಗೆ ಬರೋದು ಸಂಪ್ರದಾಯ. ನಾವು ನಮ್ಮ ಸಂಪ್ರದಾಯನ ಬಿಟ್ಕೊಡೋದು ಕಷ್ಟ, ಹಾಗಾಗಿ ನಾವು ನಿಮ್ಮನೆಗೆ ಬರೋದಕ್ಕಿಂತ ಮುಂಚೆ ನೀವು ನಿಮ್ಮನೆಯವ್ರನ್ನ ನಮ್ಮನೆ ಕರ್ಕೊಂಡು ಬನ್ನಿ. ಓಕೆ? ಈ ಮದುವೆ ನಡೀಬೇಕು ಅಂದ್ರೆ
ಅವರು ಇಲ್ಲಿಗೆ ಬಂದು ಮಾತಾಡಬೇಕು, ನಾವು ಅಲ್ಲಿಗೆ ಹೋಗೋದಲ್ಲ. ಆ ಆನಂದ್ ಮಹೇಂದ್ರ ನನ್ನ ಹತ್ರ ಬರಬೇಕು, ಆಗ್ಲೇ ಈ ಮದ್ವೆ ಸಾಧ್ಯ.